ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸಭಾ ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಅಲೆ ಇದೆ. ಪಕ್ಷಾಂತರರಿಗೆ ಹಾಗೂ ದೇಶದ್ರೋಹ ಮಾಡಿದವರಿಗೆ ಜನರು ಕ್ಷಮಿಸುವುದಿಲ್ಲ. ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆ. ಬಿಜೆಪಿಯವರಿಗೆ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಬೇಕು ಎಂಬುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರಬೇಕೇ ವಿನಃ ಆಪರೇಷನ್ ಕಮಲದಿಂದ ಅಲ್ಲ. ಆಂಟಿ ಡೆಮೊಕ್ರಾಟಿಕ್ ಆಕ್ಟ್ ಯಾರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲವೋ ಅವರು ಹೇಗೆ ಮಾಡಲು ಸಾಧ್ಯ ಎಂದ ಸಿದ್ದರಾಮಯ್ಯ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇಲ್ಲ. ಹೈಕಮಾಂಡ್ ಅನ್ನು ಬ್ಲ್ಯಾಕ್ ಮೇಲ್ ಮಾಡಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ತಾಕತ್ತಿದ್ದರೆ ಶಾಸಕರಿಂದ ಗೌಪ್ಯ ಮತದಾನ ಮಾಡಿಸಿ ಆಯ್ಕೆಯಾಗಿ ನೋಡೋಣ ಎಂದ ಸಂಸದೆ ಶೋಭಾ ಕರಂದ್ಲಾಜೆ. ಈಗ ವಾರ್ತೆಗಳ ವಿವರ. ನವೆಂಬರ್ 29ರಂದು ಫಾರ್ಮಸಿ ಕಾಯ್ದೆ ಶೆಡ್ಯೂಲ್ ಕೆ 23 ತಿದ್ದುಪಡಿ ವಿರೋಧಿಸಿ ನವದೆಹಲಿಯ ಜಂತರ್ ಮಂತರ ಆವರಣದಲ್ಲಿ ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟ್ ನೌಕರರ ಸಂಘ ನವದೆಹಲಿಯವರ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಎಸ್ ದೇಸಾಯಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ರಾಜ್ಯ ಸರ್ಕಾರಿ ಫಾರ್ಮಸಿಸ್ಟ್ ನೌಕರರ ಸಂಘ ನವದೆಹಲಿಯವರ ವತಿಯಿಂದ ಫಾರ್ಮಸಿ ಕಾಯ್ದೆ ಶೆಡ್ಯೂಲ್ ಕೆ 23ನ್ನ ರದ್ದುಪಡಿ ಮಾಡುವಂತೆ ಖಂಡಿಸಿ ನವೆಂಬರ್ 29ರಂದು ನವದೆಹಲಿಯ ಜಂತರ್ ಮಂತರ್ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಎಸ್ ದೇಸಾಯಿ ಅವರು ತಿಳಿಸಿದ್ದಾರೆ. ದೇಶ ಇಷ್ಟೇ, ಭಾರತ ದೇಶದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಔಷಧಿಗಳನ್ನು ನೀಡಬೇಕು. ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ಉತ್ತಮ ಬೆಳವಣಿಗೆಗಳನ್ನು ಆಗಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು 1901ಕ್ಕಿಂತ ಮುಂಚೆ ಇಡೀ ವಿಶ್ವದಲ್ಲಿ ಔಷಧಿಗಳನ್ನು ಯಾರು ಬೇಕಾದರೂ ತಯಾರು ಮಾಡ್ಬೋದಾಗಿತ್ತು, ಹೇಗೆ ಯಾರಿಗೆ ಬೇಕಾದರೂ ಕೊಡ್ಬೋದಾಗಿತ್ತು, ಅದರಿಂದ ಏನು ದುಷ್ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ಯಾರಿಗೆ ಮಾಹಿತಿ ಇರಲಿಲ್ಲ. ಇದನ್ನೇನು ಅಂತಂದರೆ 1937-38ರಲ್ಲಿ ಅಲ್ಲಿ 1901ರಲ್ಲಿ ಆಗಿರುವಂಥ ಘಟನೆಯನ್ನು ಮರುಕಳಿಸ್ಕೊಂಡು ಇವತ್ತು ಅಮೇರಿಕದಲ್ಲಿ ಒಂದು ಡಿಪ್ತೇರಿಯಾ ಇಂಟಿಟ್ಯಾಕ್ಷನ್ ಅಂತ ಹೇಳಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಮಗು ಆ ಡಿಪ್ತೇರಿಯಾದಿಂದ ಡೆತ್ ಆಯಿತು. ಯಾಕೆ ಡೆತ್ ಆಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಿಂದ ಕಾಯ್ದೆ ಇರುವುದರ ಪ್ರಯುಕ್ತವಾಗಿ ಯಾರು ಬೇಕಾದರೂ ಔಷಧಿಗಳನ್ನು ತಯಾರು ಮಾಡುವಂಥದ್ದನ್ನು ಇದಕ್ಕೆ ಕಾಯ್ದೆ ಮುಖಾಂತರ ತರಬೇಕು ಅಂಥೇಳಿ ಅಮೆರಿಕದಲ್ಲಿ ಪ್ರಥಮವಾಗಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅನ್ನು ಜಾರಿ ತಂದಿತು. ಜೈ ಕನ್ನಡಿಗರ ಸೇನೆ ಸಂಘಟನೆಯಿಂದ 64ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನವೆಂಬರ್ 28ರಂದು ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರು ದತ್ತು ಬಾಸ್ಕಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 28ರಂದು ಬೆಳಗ್ಗೆ 10:30ಕ್ಕೆ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ 64ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಉದ್ಘಾಟಕರಾಗಿ ಕುಮಾರಿ ನಿಹಾರಿಕಾ ಶೈನಿ, ಭಯಂಕರ ಚಿತ್ರದ ಪ್ರಥಮ್ ಹಾಗೂ ಪುಟ್ಟಗೌರಿ ಕಿರುತೆರೆಯ ಖ್ಯಾತ ನಟಿ ರಂಜನಿ ರಾಘವನ್ ಆಗಮಿಸುತ್ತಿದ್ದಾರೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ದತ್ತು ಬಾಸಗಿ ಅವರು ತಿಳಿಸಿದ್ದಾರೆ. ಜೈ ಕನ್ನಡ ಸೇನೆಯಿಂದ ಮತ್ತು 2018-19 ಮತ್ತು ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಮತ್ತು ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಮತ್ತು ನಟಾದ ಏನು ಪ್ರತಾಪ್ ಬಿಗ್ ಬಾಸ್ ಅವರು ಒಂದು ಆಗಮಿಸಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಮತ್ತು ರಂಜಿನಿ ರಾಘವ್ ಅವರು ಹುಟ್ಟುಗರು ಧಾರವಿ ಮತ್ತು ಇನ್ನೊಬ್ಬರು ನಟಿಯಾದ ಅವರು ಒಂದು ಆಗಮಿಸಿದ್ದಾರೆ ಮತ್ತು ಪೂಜ್ಯರು ಮತ್ತು ಮತ್ತು ಎಲ್ಲ ಗಣ್ಯರು ಮತ್ತು 64ನೇ ರಾಜ್ಯೋತ್ಸವ ಪ್ರಶಸ್ತಿ ಗಣ್ಯರು ಮಾನ್ಯರಿಗೆ ನಾವು ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು
ಸಾಕಷ್ಟು ಪ್ರಶಸ್ತಿ ಒಂದು ನಾವು ಎಲ್ಲ ಗಣ್ಯರಿಗೆ ಮತ್ತು ಅವರಿಗೆಲ್ಲ 13 ಮಂದಿಗೆ ನಾವು ಪ್ರಶಸ್ತಿ ಮಾಡಲಾಗ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ರಾಮ ಪೂಜಾರಿ, ಮಲ್ಲು, ವಿಶಾಲ್, ಅರುಣ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕನ್ನಡ ಸೇನೆ ವತಿಯಿಂದ ಕನ್ನಡ ಉತ್ಸವ ಕಾರ್ಯಕ್ರಮ ನವೆಂಬರ್ 28, 29, 30 ಮತ್ತು ಡಿಸೆಂಬರ್ 1, 2 ಸಿದ್ಧಾರ್ಥ ವೃತ್ತ ಟ್ಯಾಂಕ್ ಬಂಡಿ ರೋಡ್ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸೋಮನಾಥ್ ಕಟ್ಟಿಮನಿ ತಿಳಿಸಿದ್ದಾರೆ. ಕನ್ನಡ ಸೇನೆ ಸಂಘಟನೆಯಿಂದ ಕನ್ನಡ ಉತ್ಸವ ಕಾರ್ಯಕ್ರಮದಲ್ಲಿ ಸುಮಧುರ ಮೆಲೋಡಿಯಸ್ ರವರಿಂದ ರಸಮಂಜರಿ ಹಾಗೂ ನೃತ್ಯ ಕಾರ್ಯಕ್ರಮ, ಜೂನಿಯರ್ ವಿಷ್ಣುವರ್ಧನ್ ರವಿಕೋರಿಯವರಿಂದ ನಟನೆ ಮತ್ತು ಹಾಸ್ಯ ಕಾರ್ಯಕ್ರಮ, ವಿಜಯಪುರ ಸಿದ್ದರಾಜು ಮುದ್ದೇಬಿಹಾಳ್ ಅವರಿಂದ ಜಾದು ಪ್ರದರ್ಶನ ಮತ್ತು ಮಿಮಿಕ್ರಿ ಕಾರ್ಯಕ್ರಮ, ನೃತ್ಯೋತ್ಸವ ಮತ್ತು ಸಂಗೀತ ಗಾಯನ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಸೋಮನಾಥ್ ಕಟ್ಟಿಮನಿ ತಿಳಿಸಿದ್ದಾರೆ. ಈ ಭಾಗದಲ್ಲಿ ಪ್ರಥಮವಾಗಿ ಹುಟ್ಟಿದಂಥ ಕನ್ನಡ ಪರ ಸಂಘಟನೆ ಸುಮಾರು 2000 ವರ್ಷಗಳಿಂದ 2019 ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಇಲ್ಲಿರುವಂಥ ಜಲವಂತ ಸಮಸ್ಯೆಗಳಿಗೆ ಆಳುವ ಸರ್ಕಾರ ವಿರುದ್ಧ ಹಲವಾರು ಪ್ರತಿಭಟನೆಗಳು ಮತ್ತು ಚಳವಳಿಗಳು ರೂಪಿಸುತ್ತಾ ತನ್ನದೇ ಆದ ಮಾದರಿಯಲ್ಲಿ ಕನ್ನಡ ಸೈನ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ಕನ್ನಡ ಪರ ವಾತಾವರಣ ಮೂಡಿಸುವಲ್ಲಿ ಯಶಸ್ವಿಯಾಗಿ ದಾಪುಗಾಲು 19 ಮುಗಿಸಿ 20 ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಇದಕ್ಕೆಲ್ಲ ತಮ್ಮೆಲ್ಲರ ಮಾಧ್ಯಮ ಮಿತ್ರರ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಮಿತ್ರರ ಸಹಕಾರದಿಂದ ಇವತ್ತು ಕನ್ನಡ ಸೈನ್ಯ ಈ ಭಾಗದಲ್ಲಿ ಕಾರ್ಯಕ್ರಮ ರೂಪಿಸುವಲ್ಲಿ ಯಶಸ್ವಿಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ಸೈನ್ಯ 2013 ರಾಷ್ಟ್ರಕೂಟ ಉತ್ಸವವನ್ನು ಆಚರಿಸುತ್ತಾ 2017 ಆಚರಿಸುತ್ತಾ ಬಂದಿದೆ 5 ಉತ್ಸವ. ಸರ್ಕಾರ ವಿರುದ್ಧ ತಾವೆಲ್ಲರೂ ಪತ್ರಿಕೆಯಲ್ಲಿ ಬರೆದು ರಾಷ್ಟ್ರಕೂಟ ಸರ್ಕಾರವೇ ಆಚರಣೆ ಮಾಡಬೇಕೆಂಬ ಒಂದು ಮಾಧ್ಯಮದರ ಒಂದು ಲೇಖನದಿಂದ ಸರ್ಕಾರ ಎಚ್ಚೆತ್ತು 2017 ಮಳಕೇಡದಲ್ಲಿ ರಾಷ್ಟ್ರಕೂಟ ಉತ್ಸವ ಆಚರಿಸಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಪಿಕೆ ಪೂಜಾರಿ, ನಾಗರಾಜ್ ಕಟ್ಟಿಮನಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಅವರ ಹೆಸರಿಡುವಂತೆ ಹಾಗೂ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸಂತ ಸೇವಾಲಾಲ್ ಅವರ ಮಂದಿರವನ್ನು ಧ್ವಂಸಗೊಳಿಸಿದ್ದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದಲ್ಲಿ ಅಖಿಲ ಭಾರತ ಭಾರತೀಯ ಸೇವಾ ಸಂಘವು ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಹೆಚ್ಚಾಗಿ ಬಂಜಾರ ಸಮುದಾಯದವರು ಜಮೀನು ನೀಡಿದ್ದು ಹೀಗಾಗಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸಂತ ಸೇವಾಲಾಲ್ ಅವರ ಹೆಸರಿಡುವಂತೆ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ನಮ್ಮ ಸಮಾಜ ಧರ್ಮಗುರುಗಳಲ್ಲಿ ಇವತ್ತು ಗುರಿ ಇದ್ದ ಗುರಿಗಳನ್ನು ತೆಗೆದು ನಮ್ಮ ಹೋಗಿನ ಮೂರ್ತಿಗಳನ್ನು ನಮ್ಮ ಕಡಿಮೆ ಕೇಳಿದ ಈ ಅಧಿಕಾರ ಮೇಲೆ ಯಾಕಂತ ಸರ್ಕಾರ ಕೇಳಿ ನಮ್ಮ ಗುರುಮಠಗಳ ತಾಲೂಕಿನ ಎಲ್ಲ ಬಂಜಾರ ಸಮಾಜ ಹಾಗೂ ಇಡೀ ಭಾರತ ದೇಶ ಬಂಜಾರ ಸಮಾಜದ ಇವತ್ತು ದುಃಖದ ವಿಷಯ ಇರುತ್ತಾರೆ. ಅದಕ್ಕಾಗಿ ನಾವು ಅನುಕೂಲ ಎಲ್ಲ ಯುವತ ಸಾಕ್ಷ್ಯ ಮಾಡಿ ಸಾಲ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ನಾಳೆಗಿನ ದಿವಸ ಈ ಸಂಸ್ಥೆಯಲ್ಲಿ ದಣಿವೆ ತಗೊಳ್ಳಬೇಕು. ಆ ಚೆನ್ನಾಗಿ ತಗೊಳ್ಳಲ್ಲ ಅಂದ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಂಚಾಯತಿಯಲ್ಲಿ ಸುಜಾತ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಾಮಾನ್ಯ ಸಭೆಗೆ ಗೈರು ಹಾಜರಾದ ಅಧಿಕಾರಿಗಳಿಗೆ ತಾಲೂಕಾ ಪಂಚಾಯಿತಿ ಸದಸ್ಯರಾದ ನಾಮದೇವ್ ಕಾಂಬಳೆ ಮತ್ತು ಶ್ರೀಧರ್ ಕುರ್ಚಿ ಅವರು ಮಾತನಾಡಿ, ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಚರ್ಚೆ ಮಾಡಲು ಅಧಿಕಾರಿಗಳು ಸಭೆಗೆ ಬರುವುದಿಲ್ಲವೆಂದರೆ ಹೇಗೆ? ನಾವು ಯಾರ ಜೊತೆ ಸಮಸ್ಯೆಯನ್ನು ಹೇಳಿಕೊಳ್ಳಬೇಕು ಎಂದು ಕಿಡಿಕಾರಿದರು. ಗೈರ್ಹಾಜರಾದ ಅಧಿಕಾರಿಗಳಾದ ಹಾರೋಗೇರಿ ಮತ್ತು ಕುಡಚಿ ನೀರಾವರಿ ನಿಗಮದ ಅಧಿಕಾರಿಗಳು, ಮೀನುಗಾರಿಕೆ ಇಲಾಖೆ, ಜೆಸ್ಕಾಂ, ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು, ಅವರಿಗೆ ನೋಟಿಸ್ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕನಕ ಜಯಂತಿ ಸಂಬಂಧಿಸಿದಂತೆ ತಾಲೂಕಾ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಯಾಕೆ ನೀವು ಆಹ್ವಾನ ಕೊಟ್ಟಿಲ್ಲವೆಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಸರಿ, ಇಷ್ಟು ವರ್ಷ ಅದಾವ ಸರ್ ಇದ್ರಲ್ಲಿ ನಮ್ಗೆ ಯಾವಾಗ ಯಾವ ಟೈಮ್ಗೆ ಗ್ಯಾಪ್ ಆಗ್ತದೆ ಅಂದ್ರೆ ಸರ್, ನೈಟ್ 9 ಟ್ರೈನ್ ಬರ್ತಾವಲ್ಲ ಸರ್, ಆ ಟೈಮ್ದಲ್ಲಿ ಇದನ್ನ
ಎಂಟೂವರೆ ಲಾಸ್ಟ್ ಲಾಸ್ಟ್ ಟೈಮಿಂಗ್ ಏನಿದೆ ಸರ್? ಸರ್ ಒಂಬತ್ತುವರೆಗೂ ಬರ್ತದೆ ಸರ್. ಟ್ರೈನ್ ಟೈಮಿಂಗ್ ಏನಿದೆ? ನಂತರ ಮಾತನಾಡಿದ ತಾಲೂಕು ಪಂಚಾಯತ್ ಸದಸ್ಯ ಶ್ರಾವಣ್ ಕಂಬ್ಳೆ, ಒಬ್ಬ ದಲಿತ ವ್ಯಕ್ತಿ ಮಂಜುನಾಥ್ ತಳಿವಾರ್ ಎಂಬುವರಿಗೆ ಬಿಪಿಎಲ್ ಕಾರ್ಡ್ ಇದ್ದು ಅವನಿಗೆ ಏನೂ ಆಸ್ತಿ ಪಾಸ್ತಿ ಇರುವುದಿಲ್ಲ. ಆದರೆ ತಹಸೀಲ್ ಕಚೇರಿಯಿಂದ ನೋಟಿಸ್ ಕಳಿಸಿದ್ದೀರಿ ಯಾಕೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದ್ರು. ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದ ಸದಸ್ಯರು, ತಾಲೂಕಿನಲ್ಲಿ ರಸ್ತೆಗಳು ತಗ್ಗು ಗುಂಡೆಗಳಾಗಿದ್ರು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದು ಯಾವುದೇ ಅನಾಹುತ ಆಗುವುದಕ್ಕಿಂತ ಮುಂಚೆ ಸಮಸ್ಯೆಯನ್ನ ಬಗೆಹರಿಸಿ ಎಂದರು. ಸಾಲಿ ಮಕ್ಕಳು ಬರ್ತಾವು, ಹೆಣ್ ಮಕ್ಕಳು ಬರ್ತಾವು, ವಯಸ್ಸಾದ ಮುಖ್ಯನ ಆಚರ ಬರ್ತಾವು, ಅವ್ ನಡ್ಕೊಂಡು ತಿಂತಾವ್ ಈ ರೋಗ ಅವ್ರ ಕಚೇರಿ ಬಿಡ್ತಾವು. ಸ್ಯಾಂಕ್ಷನ್ ಅದ, ನೀವು ಯಾವಾಗ ಬಂದು ಕೊಡ್ತೀರಾ ಲೆಟರ್? ಸ್ಯಾಂಕ್ಷನ್ ಚಲೋ ರಸ್ತಾವ ಇಲ್ಲದೆ ಅದೇ ಹೋಗೋದ ಏನ ಮನುಷ್ಯನ ಮೇಲೆ ರಸ್ತಾ ಯಾಕಾಗಲ್ಲ ಸರ್? ನಮಗೆ ವರ್ಷ ಅಂತ ನಿಮ್ಗೆ ಅಂದ್ರೆ ರಿಪೋರ್ಟ್ ಬರ್ತೀವಿ, ನಿಮ್ಮ ಆಫೀಸ್ ಬಂದಿರೋ ನಾವು ನಿಮ್ಗೆ ಬಿಪಿ ಬರಾಗುತ್ತೆ ನಮಗೆ. ಈ ಸಭೆಗೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಸುಜಾತ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ನಾಯಕ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಶಾಂತ್ ವಡ್ಡರ್, ಬಿಇಒ ಭಜಂತ್ರಿ, ಆರ್ಎಸ್ ಪಾಟೀಲ್, ಇನ್ನೂ ಅನೇಕರು ಭಾಗವಹಿಸಿದರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು, ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ಮಾತ್ರವಲ್ಲದೆ ದನ ಕರುಗಳು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಆಕಳ ಕರುವಿನ ಮೇಲೆ ಬೀದಿ ನಾಯಿವೊಂದು ದಾಳಿ ಮಾಡಿ ಗಾಯಗೊಳಿಸಿರುವ ಘಟನೆ ಇಲ್ಲಿನ ಪದ್ಮರಾಜ ನಗರದಲ್ಲಿ ನಡೆದಿದೆ. ಮನೆಯ ಹೊರಭಾಗದಲ್ಲಿ ಮಲಗಿಕೊಂಡಿದ್ದ ಕರುವಿನ ಮೇಲೆ ಬೀದಿ ನಾಯಿ ದಾಳಿ ಮಾಡಿ ಕಿವಿ ಸೇರಿದಂತೆ ಹಲವು ಭಾಗದಲ್ಲಿ ಕಚ್ಚಿ ಗಾಯಗೊಳಿಸಿದೆ. ಪದ್ಮರಾಜ ನಗರದಲ್ಲಿ ಸುಮಾರು ದಿನಗಳಿಂದ ಬೀದಿ ನಾಯಿ ಹಾವಳಿಯಿಂದ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಬಗ್ಗೆ ಮಹಾನಗರ ಪಾಲಿಕೆ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಪಾಲಿಕೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭಾ ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳ ಅಪರ ಅಲೆ ಇದೆ. ಪಕ್ಷಾಂತರರಿಗೆ ಹಾಗೂ ದ್ರೋಹ ಮಾಡಿದವರಿಗೆ ಜಯ ಕ್ಷಮಿಸುವುದಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಕಾಗವಾಡ ಕ್ಷೇತ್ರದಲ್ಲಿ ರಾಜು ಕಾಗೆ ಪರ ಪ್ರಚಾರ ಮಾಡಿದ್ದೇನೆ. ವಿಧಾನಸಭಾ ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಅಲೆ ಇದೆ. ಕಾಂಗ್ರೆಸ್ ಪರ ಜನಾದೇಶವನ್ನು ಮತದಾರ ಪ್ರಭುಗಳೇ ಸಾದರಪಡಿಸಲಿದ್ದಾರೆ ಎಂದರು. ಬಿಜೆಪಿಯವರು ಅಧಿಕಾರಕ್ಕಾಗಿ ಕೀಳು ಮಟ್ಟಕ್ಕೆ ಇಳಿಯುತ್ತಿದ್ದಾರೆ ಎಂಬುದನ್ನ ಜನರು ನೋಡುತ್ತಿದ್ದಾರೆ. ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿ ಎಂಬುದು ಮತದಾರರು ಬಯಸುತ್ತಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ನಮ್ಮ ಗೆಲುವು ಖಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು. ಉಪಚುನಾವಣೆಯ ನಂತರ ಸರ್ಕಾರ ಬೀಳಲಿದೆ, ನಂತರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ಈ ಸರ್ಕಾರ ಬರುವುದೇ ಅನೈತಿಕವಾಗಿ, ಹೀಗಾಗಿ ಮತ್ತೆ ಕರ್ನಾಟಕದಲ್ಲಿ ಹೊಸ ಬೆಳವಣಿಗೆ ಆಗಲಿದೆ ಎಂದರು. ನಿನ್ನೆ ನಾನು ಕಾಗವಾಡ ಮತಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ರಾಜು ಕಾಗೆಯವರ ಪರ ಸುಮಾರು ಗ್ರಾಮಗಳಲ್ಲಿ ಹೋಗಿ ಪ್ರಚಾರ ಮಾಡಿದ್ದೇನೆ. ಎಲ್ಲ ಕಡೆ ಕಾಂಗ್ರೆಸ್ ಪರ ಅಲೆ ಇದೆ, ನಮ್ಮ ಅಭ್ಯರ್ಥಿಗಳ ಪರ ಅಲೆ ಇದೆ. ಜನ ಅನರ್ಹರ ಬಗ್ಗೆ ಮತ್ತು ಯಾರು ಪಕ್ಷಾಂತರ ಮಾಡಿದ್ದಾರೆ, ಯಾರು ಅಧಿಕಾರ ದಾಹಕ್ಕಾಗಿ ಪಕ್ಷಕ್ಕೆ ಚೂರಿ ಹಾಕಿದ್ದಾರೆ, ಮತ್ತು ಯಾವ ಮತದಾರರು ಅವರಿಗೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ, ಅವರಿಗೂ ಇವರು ದ್ರೋಹ ಮಾಡಿದಂಥವರಿಗೆ ಈ ಸಲ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಬಿಜೆಪಿಯವರು ಇದೇನೋ ಅವರ ಮುಖಂಡರಾಗಲಿ, ಯಾವ ರೀತಿಯಲ್ಲಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ, ಅಧಿಕಾರಕ್ಕಾಗಿ ಎಷ್ಟು ಕೆಳಮಟ್ಟಕ್ಕೆ ಇಳಿತಾ ಇದ್ದಾರೆ, ಅದೆಲ್ಲವನ್ನು ನೋಡಿ ಸಾಮಾನ್ಯ ಮಧ್ಯಮ ವರ್ಗದ ಜನ ಇರ್ಬೋದು, ಬಿಜೆಪಿಯಲ್ಲೇ ಇರುವಂಥ ಕೆಲವೊಂದು ಮುಖಂಡರುಗಳು ಇವತ್ತು ಪರೋಕ್ಷವಾಗಿ ಅವರು ಕಾಂಗ್ರೆಸ್ ಪಕ್ಷ ಗೆಲ್ಲಿ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ನಾವು ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತೇವೆ. ಹೌದು, ಸರ್ಕಾರ ಹೋಗ್ತದೆ,
ನೋಡಿ, ಈಗ ನಾನು ಈ ಸರ್ಕಾರ ಬಂದಿದ್ದೇ ಅನೈತಿಕವಾಗಿ ರಚನೆ ಆದಂಥ ಸರ್ಕಾರ. ಹೀಗಾಗಿ ಮತ್ತೆ ಕರ್ನಾಟಕದಲ್ಲಿ ಹೊಸ ಬೆಳವಣಿಗೆಗಳು ಆಗ್ತವೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ನಂಬಿಕೆ ಇಲ್ಲವೋ ಅಂತಹವರು ಇಂಥ ಆಪರೇಷನ್ ಕಮಲಕ್ಕೆ ಕೈ ಹಾಕುತ್ತಾರೆ ಎಂದು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತಿದೆ ಎಂಬ ವಿಚಾರವಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಬಿಜೆಪಿಯವರಿಗೆ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಬೇಕು ಎಂಬುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರಬೇಕು ವಿನಃ ಆಪರೇಷನ್ ಕಮಲದಿಂದ ಅಲ್ಲ. ಆಂಟಿ ಡೆಮೊಕ್ರಾಟಿಕ್ ಆಕ್ಟ್ ಯಾರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲವೋ ಅವರು ಹೇಗೆ ಮಾಡಲು ಸಾಧ್ಯ ಎಂದರು. ಮಹಾರಾಷ್ಟ್ರದಲ್ಲಿ ಕಳ್ಳರು ಹಾಗೂ ದರೋಡೆಕೋರರ ಹಾಗೆ ರಾತ್ರೋರಾತ್ರಿ ರಾಷ್ಟ್ರಪತಿ ಆಡಳಿತ ವಾಪಸ್ ಪಡೆದು ಅಧಿಕಾರಕ್ಕೇರಿದ್ದಾರೆ. ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಎಂದು ಅವರು ಅಸಮಾಧಾನ ಹೊರಹಾಕಿದರು. ಆಪರೇಷನ್ ಕಮಲದ ಕುರಿತು ಮರು ಪ್ರತಿಕ್ರಿಯೆ ನೀಡಿದ ಅವರು, ನಿಮ್ಮ ಬಳಿಯೂ ಬಿಜೆಪಿಯವರು ಸಂಪರ್ಕದಲ್ಲಿದ್ದಾರೆ, ನಾವು ಯಾವತ್ತಾದರೂ ಅವರನ್ನ ಕರೆದಿದ್ದೇವಾ? ಹೋಗುವವರು ಈಗಾಗಲೇ ಹೋಗಿದ್ದಾರೆ, ಮತ್ತೆ ಯಾವ ಶಾಸಕರು ಹೋಗಿಲ್ಲ. ಅಜಿತ್ ಪವಾರ್ ಅವರ ಮೇಲೆ ಸಾಕಷ್ಟು ಪ್ರಕರಣಗಳಿವೆ, ಅದಕ್ಕೆ ಬಿಜೆಪಿ ಸೇರಿಸಿಕೊಂಡಿದ್ದಾರೆ. ತಮ್ಮ ಮೇಲಿರುವ ಪ್ರಕರಣಗಳನ್ನ ವಜಾಗೊಳಿಸಲಿಕ್ಕೆ ಹೋಗಿದ್ದಾರೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ನೋಡಪ್ಪ, ಅವ್ರಿಗೆ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬರಬೇಕು. ಆಪರೇಷನ್ ಕಮಲ ಮಾಡಲ್ಲ ಅಧಿಕಾರಕ್ಕೆ ಬರೋದು. ಇದು ಆಂಟಿ ಡೆಮೊಕ್ರೆಟಿಕ್ ಆ್ಯಕ್ಟ್. ಅದು ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವ್ರು ಮಾತ್ರ ಈ ಥರ ಕೆಲಸ ಮಾಡೋದು. ಮಹಾರಾಷ್ಟ್ರದಲ್ಲಿ ಏನಾಯಿತು, ಕಳ್ಳರ ಥರ ದರೋಡೆಕೋರರ ಥರ ರಾತ್ರೋರಾತ್ರಿ ಪ್ರೆಸಿಡೆಂಟ್ ರೂಲ್ನ ವಾಪಸ್ ತಗೊಂಡು ಬೆಳಿಗ್ಗೆನೆ ಗೌರವನ ಬಳಸ್ಕೊಂಡು ಮಾಡಿದಾರಲ್ಲ, ಇದು ವಿಷಯ ಮರ್ಡರ್ ಆಫ್ ಡೆಮಾಕ್ರಸಿ. ಈಗ ನಾವು ಮಾತಾಡ್ತಿದ್ರೆ ಆಪರೇಷನ್ ಕಮಲ ಮಾಡ್ತೀವಿ ಅಂತಂದರೆ ಹಣ ಇದೆ, ಅಧಿಕಾರ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಈ ಥರ ಮಾಡ್ತೀವಿ ಅಂತಂದರೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಬಟ್ ಯಾರೂ ಹೋಗಲ್ಲ, ನಮ್ಮ ಎಮ್ ಎಲ್ ಎಗಳು ಯಾರು ಹೋಗಲ್ಲ. ಯಾರು ಹೋಗೋರು ಇದ್ರೆ ಅವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಬೇರೆಯವ್ರು ಯಾರು ಹೋಗಲ್ಲ ಅಂತ ಸುಮ್ಮನೆ ಹೇಳ್ತಾ ಇದ್ದಾವೆ. ನಮ್ಮ ಜೊತೆನೂ ಭಾಳ ಜನ ಇದ್ದಾರೆ ಸಂಪರ್ಕದಲ್ಲಿ ಬಿ ಜೆ ಪಿಯವರು. ನಾವು ಕರೆಯೋಕೆ ಹೋದೀವಿ ಅವ್ರನ್ನ, ನಾನು ಆ ಕೆಲಸ ಮಾಡೋಕೆ ಹೋಗಲ್ಲ, ನೀವೆಲ್ಲೇ ಇರಪ್ಪ ಬಿ ಜೆ ಪಿಲಿ ಅಂತೀವಿ. ಅದಕ್ಕೆ ಹೋಗಿರೋದು ಅವರು ಅಜಿತ್ ಪವಾರ್ ಆ ಕೇಸ್ಗಳೆಲ್ಲ ವಜಾ ಮಾಡಲಿ ಅಂತಲೇ ಹೋಗಿರೋದು. ಸಿಗಾಕಂದ್ ಅವರಲ್ಲ, ಎಲ್ರಿಗೂ ಎದುರಿಸಿ ಎದುರಿಸಿ ಬಿ ಜೆ ಪಿ ಕರ್ಕೊಳ್ಳೋದು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಶಾಸಕರ ಬೆಂಬಲವೇ ಇಲ್ಲ. ಹೈಕಮಾಂಡ್ ಅನ್ನು ಬ್ಲಾಕ್ ಮೇಲ್ ಮಾಡಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ತಾಕತ್ತಿದ್ರೆ ಶಾಸಕರಿಂದ ಗೌಪ್ಯ ಮತದಾನ ಮಾಡಿಸಿ ಆಯ್ಕೆ ಮಾಡಿ ನೋಡೋಣ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಸವಾಲೆಸೆದಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಡೀ ರಾಜ್ಯಾದ್ಯಂತ ಏಕಾಂಗಿಯಾಗಿ ಓಡಾಡ್ತಿದ್ದಾರೆ ಪಾಪ ಸಿದ್ದರಾಮಯ್ಯ. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿದ್ದಾರೆ. ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣವಾದಂತೆ ಕಾಂಗ್ರೆಸ್ ಪತನಕ್ಕೂ ಸಿದ್ದರಾಮಯ್ಯ ಕಾರಣವಾಗಲಿದ್ದಾರೆ. ತಾನೊಬ್ಬರೇ ಹಿಂದುಳಿದ ಸಮುದಾಯದ ನಾಯಕರಂತೆ ಸಿದ್ದರಾಮಯ್ಯ ವರ್ತಿಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ಗೆ ಕರೆ ತಂದದ್ದೇ ಹೆಚ್ ವಿಶ್ವನಾಥ್, ಆದರೆ ವಿಶ್ವನಾಥ್ ಪಕ್ಷ ಬಿಡುವಂತೆ ಸಿದ್ದರಾಮಯ್ಯ ಮಾಡಿದ್ರು ಎಂದು ವಾಗ್ದಾಳಿ ನಡೆಸಿದ್ರು. ಶ್ರೀರಾಮುಲುವರ ಜನಪ್ರಿಯತೆ ಸಹಿಸಿಕೊಳ್ಳಲು ಆಗದೆ ಅವರನ್ನ ಟಾರ್ಗೆಟ್ ಮಾಡಿದ್ದೀರಿ. ಇದೇ ಶ್ರೀರಾಮುಲು ಅವರ ವಿರುದ್ಧ ಬದಾಮಿಯಲ್ಲಿ ಅತಿ ಕಡಿಮೆ ಅಂತರದಿಂದ ಸೋತಿದ್ದಾರೆ. ಶ್ರೀರಾಮುಲು ಅವರನ್ನ ಪೆದ್ದ ಅಂತ ಕರೆದು ಹಿಂದುಳಿದ ನಾಯಕರಿಗೆ ಅವಮಾನ ಮಾಡಿದ್ದೀರಿ. ಈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಮುನಿಯಪ್ಪ, ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಎಲ್ಲಿದ್ದಾರೆ? ಈಗಲೂ ನಿಮ್ಮ ಶಾಸಕರನ್ನೇ ಕೇಳಿದ್ರೆ ನಿಮ್ಮನ್ನ ನಾಯಕ ಅಂತ ಒಪ್ಕೊಳ್ಳಲ್ಲ. ಹೈಕಮಾಂಡ್ ಅನ್ನು ಬ್ಲಾಕ್ ಮೇಲ್ ಮಾಡಿ ವಿಪಕ್ಷ ನಾಯಕರಾಗಿದ್ದೀರಿ. ನಿಮ್ಮ ಶಾಸಕರೇ ನಿಮ್ಮನ್ನು ನಾಯಕ ಎಂದು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಇವತ್ತು ನೀವು ಕಾಂಗ್ರೆಸ್ ಶಾಸಕರನ್ನ ಸೇರಿಸಿ ಗೌಪ್ಯ ಮತದಾನ ಮಾಡಿಸಿದ್ರೆ ನಿಮಗೆ ಮತ ಬೀಳಲ್ಲ. ಬೇಕಿದ್ರೆ ಒಮ್ಮೆ ಶಾಸಕರಿಂದ ಗೌಪ್ಯ ಮತದಾನ ಮಾಡಿಸಿ ನೋಡಿ ಎಂದು ಸವಾಲೆಸಿದರು. ಜಾತಿ ರಾಜಕಾರಣದಿಂದ, ಧರ್ಮ ರಾಜಕಾರಣದಿಂದ ಒಡೆದು ಆಳುವಂತ ನೀತಿಯಿಂದ ಬೇಸತ್ತ ಜನ ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಿದ್ರು ಮತ್ತು ಅತ್ಯಂತ ದೊಡ್ಡ ಪಕ್ಷವನ್ನಾಗಿ ಆಯ್ಕೆ ಮಾಡಿದ್ರು. 104ಕ್ಕೆ ಬಂದು ನಿಂತ ನಾವು
ತಲೆಗಳ ಸಂಖ್ಯೆಯಲ್ಲಿ ಕಡಿಮೆ ಬಿದ್ದ ಕಾರಣಕ್ಕಾಗಿ ಅಧಿಕಾರವನ್ನು ಪಡೀಲಿಕ್ಕೆ ಆಗಲಿಲ್ಲ. ಅವತ್ತು ವೆಸ್ಟೆಂಡಲ್ಲೇ ಕೂತಿದ್ದಂಥ ಕುಮಾರಸ್ವಾಮಿ ಅವರನ್ನು ಕರೆದು ಅತ್ಯಂತ ಹೆಚ್ಚು ಗೆದ್ದಂಥ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಮುಖ್ಯಮಂತ್ರಿ ಜಾಗವನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಿತು. ಮೂರನೇ ಜಾಗಕ್ಕೆ ಹೋಗಿದ್ದಂಥ ಜೆ ಡಿ ಎಸ್ ಪಕ್ಷಕ್ಕೆ ಮೂರನೇ ಬಾರಿ ಅಧಿಕಾರ ನಡೆಸುವಂಥ ಅವಕಾಶ ಸಿಕ್ಕಿತ್ತು. ಇತ್ತೀಚಿನ ದಶಕಗಳಲ್ಲೇ ಜೆ ಡಿ ಎಸ್ ಎಂದು ಒಂದನೇ ಮತ್ತು ಎರಡನೇ ಜಾಗಕ್ಕೆ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಬಂದಿಲ್ಲ. 2004ರಲ್ಲಿಯೂ ಅದು ಮೂರನೇ ಜಾಗದಲ್ಲಿ ಇತ್ತು. ಎಂಟಿಬಿ ನಾಗರಾಜ್ ಹಾಗೂ ಆನಂದ್ ಸಿಂಗ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ನೀಡಿದೆ. ಗೃಹ ಪ್ರವೇಶಕ್ಕೆ ಬಂದವರಿಗೆ ದುಬಾರಿ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲದೆ ಡಿಸೆಂಬರ್ 1ರಂದು ಮಗನ ಮದುವೆ ಮಾಡುತ್ತಿದ್ದಾರೆ, ಅದಕ್ಕೆ 4 ಬೃಹತ್ ಪೆಂಡಲ್ ಹಾಕಿದ್ದಾರೆ, 50,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲವೂ ನೀತಿ ಸಂಹಿತೆ ಉಲ್ಲಂಘನೆಯಾಗಲಿವೆ ಮತ್ತು ಎಂಟಿಬಿ ಕೂಡ ಚಿನ್ನದ ರಿಂಗ್ ಗಿಫ್ಟ್ ಕೊಟ್ಟಿದ್ದಾರೆ, ಅವರ ಕ್ಷೇತ್ರದ ಮತದಾರರಿಗೆ ಗಿಫ್ಟ್ ನೀಡಿದ್ದಾರೆ, ಇದು ಕೂಡ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಈ ಬಗ್ಗೆ ಚುನಾವಣೆ ಅಧಿಕಾರಿಗಳಿಗೆ ದೂರು ನೀಡಿದ್ದೇವೆ, ಅವರು ಕ್ರಮ ತೆಗೆದುಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ, ಆಮೇಲೆ ಮುಂದಿನ ನಿರ್ಧಾರ ಮಾಡುತ್ತೇವೆ ಎಂದು ಎಂಎಲ್ಸಿ ಪ್ರಕಾಶ್ ರಾಠೋಡ್ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇಲ್ಲ, ಅವ್ರ ಮಗನ ಮದುವೆ ಮಾಡಲಿ, ಅವರಿಗೆ ಶುಭ ಹಾರಿಸೋಣ. ಆದರೆ ಮಗನ ಮದುವೆ ಮಾಡೋ ಸಂದರ್ಭದಲ್ಲಿ ತಮ್ಮ ಏನು ನಿಕಟವಾದ ಏನು ಸಂಬಂಧಿಕರಿದ್ದಾರೆ ಅವ್ರ ಜೊತೆಗೆ ಅವರು ಮಾಡಿದರೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಇಡೀ ಮತದಾರನ ಎಲ್ಲ ಕರೆಸಿ 50,000 ಜನನ ಅಲ್ಲಿ ಕೂಡಿಸ್ಕೊಂಡು ಊಟ ಹಾಕೋದು ಮತ್ತು ಅವ್ರಿಗೆ ತಾಂಬೂಲದ ರೀತಿಯಲ್ಲಿ ಹಲವಾರು ಎಕ್ಸ್ಪೆನ್ಸಿವ್ ಒಂದು ದುಬಾರಿಯಾದ ಗಿಫ್ಟನ್ನು ಕೊಡೋದು ಇದನ್ನು ಮಾಡಬಾರ್ದು ಅಂತೇಳಿ ನಾವು ಚುನಾವಣೆ ಆಯೋಗಕ್ಕೆ ನಾವು ಒತ್ತಾಯನ ಮಾಡಿದ್ದೇವೆ. ಇದರ ಜೊತೆಗೆ ನಾವು ಇನ್ನೊಂದು ದೂರನ್ನು ಕೊಟ್ಟಿದ್ದೇವೆ. ನಿನ್ನೆ ತಾವೆಲ್ಲ ಮಾಧ್ಯಮದಲ್ಲಿ ಸುಮಾರು ಚಾನೆಲ್ಸ್ಗಳಲ್ಲಿ ತಾವು ತೋರಿಸಿದ್ರಿ, ಎಂಟಿಬಿ ನಾಗರಾಜ್ ಅವರು ಹೊಸಕೋಟೆ ಮತಕ್ಷೇತ್ರದಲ್ಲಿ ಉಂಗುರವನ್ನು ಹಂಚ್ತಾ ಇದ್ದಾರೆ, ಕಮಲ ಹೂವದ ಒಂದು ಉಂಗುರವನ್ನು ಅವರು ಹಂಚ್ತಾ ಇದ್ದಾರೆ ಅಂತ ನಾವು ನೋಡಿದ್ದೀವಿ ಅದನ್ನು. ಮತ್ತು ಅದರ ಬಗ್ಗೆ ಸಾಕಷ್ಟು ಇವತ್ತು ಚರ್ಚೆ ಕೂಡ ಆಗ್ತಾ ಇದೆ, ಅದರ ಬಗ್ಗೆ ಕೂಡ ನಾವು ಒಂದು ದೂರನ್ನು ಕೊಟ್ಟಿದ್ದೇವೆ. ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಏನು ಮುಖಂಡರಿದ್ದಾರೆ ಇವತ್ತು ಚುನಾವಣೆ ಆಯೋಗದ ಏನು ನೀತಿ ಸಂಹಿತೆಯ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಚುನಾವಣೆ ಆಯೋಗ ಯಾವುದೇ ಕ್ರಮ ತಗೊಂಡಿಲ್ಲ ಅಂತ ನಾವು ಪದೇ ಪದೇ ನಾವು ಆಪಾದನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ನಾವು ಯಾವುದೇ ಕ್ರಮ ಚುನಾವಣೆ ಆಯೋಗ ತಗೊಳ್ಳೋದನ್ನು ನಾವು ನೋಡಿಲ್ಲ. ನಿನ್ನೆ ನಾವು ಪ್ರತಿಭಟನೆ ಮಾಡಿದ್ದೀವಿ, ಆದರೂ ಸಹ ಇವತ್ತಿನವರೆಗೂ ಯಾವುದೇ ಕಾನೂನಿನ ಕ್ರಮ ಯಾವುದೇ ಕಾನೂನಿನ ಕ್ರಮ ಚುನಾವಣೆ ಆಯೋಗ ತಗೊಂಡಿಲ್ಲ. ಜೇವರ್ಗಿ ಪಟ್ಟಣದ ವಕೀಲರು, ಪತ್ರಕರ್ತರು, ಸಾಮಾಜಿಕ ಚಿಂತಕರು ಹಾಗೂ ಹೋರಾಟಗಾರರಾದ ರವಿಚಂದ್ರ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ರವಿಚಂದ್ರ ಗುತ್ತೇದಾರ್ ಅವರ ಅಭಿಮಾನಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ 31ನೇ ಜನ್ಮದಿನವನ್ನು ಆಚರಿಸಿದರು. ಪಟ್ಟಣದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇರಿದ 100 ಯುವಕರು ಹಣ್ಣು ಹಂಪಲ ಒಳರೋಗಿಗಳಿಗೆ ಹಂಚಿ ಸಂಭ್ರಮ ಹಂಚಿಕೊಂಡ್ರೆ ಸಾಕಾಗುತ್ತಿತ್ತು. ಆದರೆ ಯುವಕರ ದಾರಿದೀಪವಾಗಿರುವ ರವಿಚಂದ್ರ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ 50 ಹೆಚ್ಚು ಜನ ರಕ್ತದಾನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗುತ್ತೇದಾರ್ ಅವರ ಆಪ್ತರು ನಂತರ ಸಾಯಂಕಾಲ ರವಿಚಂದ್ರ ಗುತ್ತೇದಾರ್ ಅವರ 31ನೇ ಹುಟ್ಟುಹಬ್ಬದ ಅಂಗವಾಗಿ ದೀಪಕ್ ಫಂಕ್ಷನ್ ಹಾಲ್ನಲ್ಲಿ ಗೆಳೆಯರು ಹಾಗೂ ಆಪ್ತರು ಸೇರಿಕೊಂಡು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ರಾಜು ಡೋನಿಕೇರ್, ಶರಣು ಗುತ್ತೇದಾರ್, ಪ್ರೇಮ್ ಕಟ್ಟಿ, ವಜ್ರಮುನಿ ಕೃಷ್ಣ, ಶಿವಶಂಕರ್ ಭುವಿ, ಶರಣು ಕೋಳಕೂರ್, ನಿಂಗಣ್ಣ ರದ್ದೆವಾಡಗಿ, ಸುಧೇಂದ್ರ ಇಜ್ರಿ ನಿರಲ್ಕೋಡ್, ಮಾಜಿ ಪುರಸಭೆ ಸದಸ್ಯರು ಮರಿಯಪ್ಪ ಸರಡ್ಗಿ, ಪತ್ರಕರ್ತರಾದ ಶ್ರವಣ್ ಕುಮಾರ್ ನಾಯಕ್, ಸಂತೋಷ್ ಮಾಲಿ ಪಾಟೀಲ್, ಆಟೋ ಚಾಲಕರ ಅಧ್ಯಕ್ಷರಾದ ಆರ್ಕೆ ಮುನ್ನಾ, ವಕೀಲರಾದ ಸಿದ್ದರಾಮ್ ರೆಡ್ಡಿ, ನಿಂಗಪ್ಪ ಪೂಜಾರಿ, ಮಹೇಶ್ ಮಹಾಜನ್ ಶೆಟ್ಟಿ, ಸಚಿನ್ ಸಾವ್ಜಿ, ಮಹಂತೇಶ್ ಹಾದಿಮನಿ, ಗುಂಡು ಗುತ್ತೇದಾರ್, ರಾಮು ಬಿಲ್ಲಾರ್, ಸತೀಶ್ ಜಹಗೀರ್ದಾರ್, ಶ್ಯಾಮ್ ಸವಾಜೆ, ಇಮ್ತಿಯಾಜ್ ದಕ್ಕಿನ್, ದೀಪಕ್ ಜಾಧವ್, ಮರಿಯಪ್ಪ ಬೆರಾರ್, ಪತ್ತೆ ಅಹಮದ್ ನಾಯ್ಕೋಡ್, ಧನರಾಜ್ ರಾಥೋಡ್ ಸೇರಿದಂತೆ ಅನೇಕರು ಇದ್ದರು. ರವಿಚಂದ್ರ ಗುತ್ತೇದಾರ್ ವಕೀಲರು ಜವರ್ಗಿ ಇದ್ದು ಇಂದು ನನ್ನ 31ನೇ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ರವಿಚಂದ್ರ ಗೆಳೆಯರ ಬಳಗದ ವತಿಯಿಂದ ಇವತ್ತು ಬೆಳಗ್ಗೆಯಿಂದ ರಕ್ತದಾನ ಶಿಬಿರ
ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋ ಮುಖಾಂತರ ನನಗೊಂದು ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ಕೊಟ್ಟಂತ ನನ್ನ ಗೆಳೆಯರಿಗೆಲ್ಲನೂ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ. ದೊಡ್ಡ ದಾನ ಅಂದರೆ ರಕ್ತದಾನ ಅಂತ ಕರೀತಾರೆ, ಅಂಥ ಒಂದು ರಕ್ತದಾನ ಮುಖಾಂತರ ಒಂದು ಒಳ್ಳೆಯ ಸಂದೇಶ ಒಂದು ಸಮಾಜಕ್ಕೆ ಸಾರಿದ ನನ್ನ ಗೆಳೆಯರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ. ಜವರಿಗೆಯಲ್ಲಿ ರವಿಚಂದ್ರ ಗುತ್ತೇದಾರರು ಹುಟ್ಟಬ್ಬದನ್ನು ಬಂದು ನಮ್ಮ ಗೆಳೆಯರ ಬಳಗದಿಂದ ಭಾಳ ಖುಷಿ ಅನಿಸ್ತು. ಬಂದಿದ್ದಕ್ಕೆ ಎಲ್ಲ ರೀತಿಯಲ್ಲೇ ದೇವರು ಯಾವಾಗಲೂ ಆಶ್ವರ್ಯ ಆರೋಗ್ಯ ಯಾವಾಗಲೂ ಇದೇ ಥರ ಕೊಡಲಿ ಅವರಿಗೆ, ಅದೇ ನಮ್ಮ ದೇವರತ್ನ ಪ್ರಾರ್ಥನೆ ಮಾಡ್ಕೊತೀವಿ ನಾವು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಬಸ್ ಒಂದು ಮಾರ್ಗ ಮಧ್ಯದಲ್ಲಿಯೇ ಕೆಟ್ಟು ನಿಂತು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾದ ಘಟನೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ಬಳಿ ನಡೆದಿದೆ. ತಾಲೂಕಿನ ಕುಸಗಲ್ ಗ್ರಾಮಕ್ಕೆ ತೆರಳುವ ಬಸ್ ಇದಾಗಿದ್ದು ಚೆನ್ನಮ್ಮ ವೃತ್ತದ ಬಳಿ ಒಮ್ಮಿಂದೊಮ್ಮೆಲೆ ಕೆಟ್ಟು ನಿಂತಿತು. ಅಲ್ಲದೆ ಈ ಬಸ್ ಪದೇ ಪದೇ ಕೆಟ್ಟು ನಿಂತಿದ್ದು ಪರಿಣಾಮ ಪ್ರಯಾಣಿಕರಿಗೆ ತೊಂದರೆ ತಪ್ಪದಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ ಅನ್ನ ಬದಲಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಬಸ್ಸು ಮಾರ್ಗ ಮಧ್ಯದಲ್ಲಿ ಕೆಟ್ಟು ನಿಂತ ಪರಿಣಾಮ ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಯಿತು. ಇನ್ನು ಪ್ರಯಾಣಿಕರೇ ಬಸ್ ಅನ್ನ ತಳ್ಳಿ ಪಕ್ಕಕ್ಕೆ ಸರಿಸಿ ಟ್ರಾಫಿಕ್ ಮುಕ್ತಗೊಳಿಸಿದ್ರು. ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.